ಹೊಸ ಕೊರೋನಾ ಆತಂಕದ ಬೆನ್ನಲ್ಲೇ ಶಾಲೆಯನ್ನ ಮತ್ತೆ ಆರಂಭ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದರ ಬಗ್ಗೆ ಒಂದು ಗೊಂದಲ ಇದೆ। ಹೊಸ ರೂಪದ ಕೊರೋನಾ ಆತಂಕದ ಬೆನ್ನಲ್ಲೇ ಶಾಲೆ ವಿಚಾರದಲ್ಲಿ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ। ಪಬ್ಲಿಕ್ ಟಿವಿಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಕೂಡ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ। ಈಗ ನಿಗದಿಪಡಿಸಿರುವಂತ ದಿನಾಂಕದಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಲ್ಲ। ಜನವರಿ 1 ರಿಂದಲೇ ಶಾಲೆ ಕಾಲೇಜುಗಳನ್ನು ಆರಂಭ ಮಾಡ್ತೀವಿ ಅಂತ। ಸದ್ಯ ಶಾಲೆ ಕಾಲೇಜು ಆರಂಭ ದಿನಾಂಕದಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ। ರಾಜ್ಯದ ತಜ್ಞರ ಸಮಿತಿ ಏನಿದೆ, ತಾಂತ್ರಿಕ ಸಲಹಾ ಸಮಿತಿ, और अभिप्रायदे हसी तोर्स हसीर निशानते ना जनवरी तरह प्रारंभ इवतु आ दिशा नमदेलू तैयारी एलू कूड़ा सूचने को ना ना वीडियो कॉन्फ्रेंस कूड़ा इटकी डीडीपी जो सीओ जो जो एरने अलो अथ ब्रिटन बंदी कायलो अदर बे तुम चर्चे आगता है। ना इवत इतने तारीख नम क्लास स्टार्ट आगो जनवरी इन दिवस दिवस वास्तविक पैस्थिति ऐन अंत नमें गे निजवा अदरली शक्तिशाली आ वैरसू अवेल कूड़ा गे नानू कूड़ा तज्ञर समिति येरते अद अभिप्राय काय नोड़ता शिक्षण इलाखिया दृष्टिया जनवरी 1 तारीख नावे प्रारंभ में तरगति मत व्यागम एरू कूड़ा इवतु निश्चित है। आ दृष्टिया इष्ट ना सभेनू कूड़ा मत ना दृष्टि वीडियो कॉन्फ्रेंस कूड़ा ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ರಿಂದ। ಶ್ರೀನಿವಾಸ್, ಇನ್ನು 9 ದಿನ ಇದೆ, ಹಾಗಾಗಿ ನಾವು ಈಗಲೇ ಏನನ್ನು ಹೇಳಲ್ಲ, ಬಟ್ ಬದಲಾವಣೆ ಇಲ್ಲ ಅಂತ ಹೇಳ್ತಾರೆ। ಆದರೆ ಈ 9 ದಿನಗಳಲ್ಲಿ ರಿಪೋರ್ಟ್ ಏನಾದರೂ ಹೌದು ನಮ್ಮ ರಾಜ್ಯಕ್ಕೂ ಕೂಡ ಬ್ರಿಟನ್ ಕೊರೋನಾ ಬಂದಿದೆ ಅನ್ನೋದು ಖಾತ್ರಿ ಆದರೆ ಆ ಚೇಂಜಸ್ ಆಗಬಹುದು ಅಂತ ನಿರೀಕ್ಷೆ ಮಾಡೋಣ ಅಥವಾ ಶಿಕ್ಷಣ ಸಚಿವರು ಹೇಳಿದ ಹಾಗೆ ಬದಲಾವಣೆ ಇಲ್ಲ ಅಂತಾನೆ ಅಂದ್ಕೊಳ್ಳೋದಾ? ದಿವ್ಯಾ, ಶಿಕ್ಷಣ ಸಚಿವರು ಕೂಡ ತಜ್ಞರ ವರದಿಯನ್ನು ನಾವು ಕಾಯ್ತಾ ಇದ್ದೀವಿ। ತಜ್ಞರು ಯಾವ ಅಭಿಪ್ರಾಯಗಳನ್ನು ಕೊಡ್ತಾರೋ ಅದರ ಮೇಲೆ ನಾವು ನಡೆಯುತ್ತೀವಿ ಅನ್ನುವಂತದ್ದು। ಯಾಕಂತಂದ್ರೆ ಈಗ ರಾಜ್ಯದಲ್ಲಿ ಶಾಲಾ ಕಾಲೇಜು ಜನವರಿ 1 ರಿಂದ ಪ್ರಾರಂಭ ಆಗಲಿಕ್ಕೆ ತಜ್ಞರ ವರದಿಯ ಅಭಿಪ್ರಾಯದ ಮೇಲೆ ಪ್ರಾರಂಭ ಮಾಡುತ್ತಿರುವಂತದ್ದು। ಈಗ ಆರೋಗ್ಯ ಸಚಿವರು ಕೂಡ ಇವತ್ತು ಅಥವಾ ನಾಳೆ ಒಂದು ವರದಿಯನ್ನು ತಜ್ಞರಿಗೆ ಕೊಡಲಿಕ್ಕೆ ಹೇಳಿದ್ದಾರೆ। ಹಾಗಾಗಿ ಬಹುಶಃ ನಾಳೆ ತಜ್ಞರು ವರದಿ ಕೊಡುವಂತ ಸಾಧ್ಯತೆ ಇದೆ। ಒಂದು ವೇಳೆ ತಜ್ಞರೇನಾದರೂ ಸದ್ಯಕ್ಕೆ ಶಾಲಾ ಕಾಲೇಜು ಪ್ರಾರಂಭ ಬೇಡ, ರೂಪಾಂತರವಾದಂತ ವೈರಸ್ ನಮ್ಮಲ್ಲೂ ಕೂಡ ಆವರಿಸಿದೆ, ಸೋ ಸ್ವಲ್ಪ ಎಚ್ಚರಿಕೆಯಿಂದ ಇರೋಣ, ಸ್ವಲ್ಪ ಮುಂದಕ್ಕೆ ಹಾಕೋಣ ಅನ್ನುವಂತ ಸಲಹೆ ಏನಾದರೂ ಕೊಟ್ಟರೆ ಬಹುಶಃ ರಾಜ್ಯದಲ್ಲಿ ಶಾಲಾ ಕಾಲೇಜು ಪ್ರಾರಂಭ ಆಗೋದು ಸ್ವಲ್ಪ ತಡ ಆಗಬಹುದು। ಅಥವಾ ಮುಂಜಾಗ್ರತಾ ಕ್ರಮಗಳಲ್ಲಿ ಏನಾದರೂ ಶಾಲೆಗಳನ್ನು ನಿಗದಿಯಂತೆ ಪ್ರಾರಂಭ ಮಾಡಿ ಅಂತ ಏನಾದರೂ ತಜ್ಞರು ಅಭಿಪ್ರಾಯವನ್ನು ಕೊಟ್ಟರೆ ಜನವರಿ 1 ರಿಂದನೇ ಪ್ರಾರಂಭವಾಗುವಂತ ಸಾಧ್ಯತೆ ಇದೆ। ಆದರೆ ಸುರೇಶ್ ಕುಮಾರ್ ಅವರು ಸ್ಪಷ್ಟಪಡಿಸಿರುವಂತದ್ದು ಸದ್ಯಕ್ಕೆ ಜನವರಿ 1 ರಂದು ಏನು 10ನೇ ತರಗತಿ ಮತ್ತೆ 12ನೇ ತರಗತಿ ವಿದ್ಯಾಗಮ ಏನು ಪ್ರಾರಂಭ ಮಾಡುತ್ತಿದ್ದೀವಿ, ಯಾವುದೇ ಬದಲಾವಣೆ ಇಲ್ಲ। ತಜ್ಞರು ವರದಿ ಕೊಟ್ಟ ಮೇಲೆ ಆರೋಗ್ಯ ಇಲಾಖೆ ಮತ್ತೆ ಶಿಕ್ಷಣ ಇಲಾಖೆಯ ಏನು ಅಧಿಕಾರಿಗಳು ಕುಳಿತುಕೊಂಡು ಮಾತನಾಡಿ ಅಂತಿಮವಾಗಿ ಬೇಕಾ ಬೇಡವಾ ಅನ್ನುವಂತದ್ದನ್ನು ನಿರ್ಧಾರ ಮಾಡ್ತೀವಿ ಅನ್ನೋ ಮಾತುಗಳನ್ನು ಸ್ಪಷ್ಟವಾಗಿದ್ದಾರೆ। ಹಾಗಾಗಿ ತಜ್ಞರ ವರದಿಯ ಮೇಲೆ ಶಾಲಾ ಕಾಲೇಜುಗಳ ಭವಿಷ್ಯ ನಿಂತಿದೆ ಅಂತ ಹೇಳಬಹುದು। ನಾಳೆ ಬಹುಶಃ ವರದಿ ಸಿಗುವಂತ ಸಾಧ್ಯತೆ ಇದೆ, ಅದಾದ ನಂತರ ಆರೋಗ್ಯ ಇಲಾಖೆ ಜೊತೆ ಶಿಕ್ಷಣ ಇಲಾಖೆಯವರು ಕುಳಿತುಕೊಂಡು ಶಾಲೆ ಬೇಕಾ ಬೇಡವಾ ಮಾಡಿದ್ರು ಕೂಡ ಯಾವ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಮಾಡಬೇಕು, ಬೇಡವೇ ಬೇಡವಾ ಅನ್ನುವಂತ ನಿರ್ಧಾರವನ್ನು ನಾಳೆ ಮಾಡುವಂತ ಸಾಧ್ಯತೆ ಇದೆ। ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ। ಸದ್ಯ ತಜ್ಞರ ವರದಿಯನ್ನ ಪಡೆದುಕೊಳ್ಳುತ್ತೀವಿ, ಆ ನಂತರದಲ್ಲಿ ನಿಜಕ್ಕೂ ಹೊಸ ತಳಿಯ ಕೊರೋನಾ ಇಲ್ಲಿ ಬಾಧಿಸ್ತಾ ಇದೆಯಾ, ಆ ರೀತಿಯ ಒಂದು ಬೆಳವಣಿಗೆಗಳು ಮುಂದಾಗುತ್ತಾ ಇದೆ, ಎಲ್ಲದರ ಲೆಕ್ಕಾಚಾರದ ಮೇಲೆ ಮುಂದಿನ ತೀರ್ಮಾನ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ।